ಸುಮ್ ಸುಮ್ಮನೆ ಕಿರುಕುಳ ಕೊಡ್ತಾರೆ ಕೇಳ್ತೀನಿ. ನಾವೇನ್ 100 ರೂಪಾಯಿ ಮಾಸ್ಕ್ ಹಾಕೋದಮ್ಮ ಹೊಸ ಹುಣ್ಣ ಕಟ್ಬಿಟ್ಟಮ್ಮ ಹೆಂಗ ರಾಜಕುಮಾರ್ ಫೋನ್ ಮಾಡ್ಬೇಕಾಗಿತ್ತು ಸರ್. ಜನ ಸರ್ ಒಂದ್ ಚೀಟಿ ಹಿಡ್ಕೊಂಡು 100 ಸಲ ಕೊಡ್ತಾರೆ, ನಾವು ಸಮಾಧಾನ ಮಾಡ್ಕೊತೀವಿ. ನೀವು ಪರಿಶೀಲನೆ ಮಾಡ್ರಿ, ಮಾಡ್ರಿ ಮಾಡ್ರಿ. ಜನ ನಾನು ಅಟೆಂಡ್ ಮಾಡ್ತೀನಿ, ಜನ ಹೇಳ್ತಾರೆ. ನಾನು ಸುಮ್ಮನೆ ಅವ್ರ ಸಲುವಾಗಿ ನಮ್ಗೇನು ಅವ್ರ ದೋಷ ಇಲ್ಲ, ನಮ್ಗೇನು ಅವ್ರ ಹೇಳಿಲ್ಲ, ನಮ್ಗೆ ದೋಷ ಇಲ್ಲ. ನಮ್ಗೆ ಎಸ್ ಪಿ ಅವರಿಗೆ ಥ್ಯಾಂಕ್ಸ್ ಹೇಳಿ ನಿನ್ನೆ ನಾನು ಅಲ್ಲಿ ಅಲ್ಲಿ ಕಂಟ್ರೋಲ್ ಮಾಡಿ ನೋಡಿ ಹೇಳಿ ಬಂದಿನಿ. ಏನಂತಾರ ಪಾಪ, ಸುಮ್ ಸುಮ್ನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಮೊದ್ಲೇ ಕೆಲಸ ಮುಗಿಸಿಲ್ಲಾರ್ದವ್ರಿಗಾಕ್ರಿ, ಅವ್ರೇನು ಅಚೀನ್ ಹಾಕ್ಸರ ನಿಮ್ ಮುಂದೆ ಅಡ್ಡಾಡಿದ್ರೆ ಹಿಂಗೆ ಮಾಡ್ಬೇಕನ್ನೋದಲ್ಲ ನಮ್ಮ 100% ಅಡಿಗೆಲ್ಲ ಅಡಿಗೆಲ್ಲ ಹೋಗ್ತೀವಿ. ನೀವು ಮಾತಾಡೋದು ಸೌಜನ್ಯದಿಂದ ಮಾತಾಡೋದು ಕಲ್ಸಿ ನಿಮ್ ಇಲಾಖೆಯವ್ರೆ. ಫೋನ್ ಮೇಲೆ ಹಿಂಗ ಇದೆ ನಾವು ಎಂಎಲ್ಎ ಕೂಡ ಮಾತಾಡೋ, ಯಾವ ಸಾಹೇಬ್ರು ಕೂಡ ಮಾತಾಡೋ, ನೋಡಿ ಅಂತ ಹೇಳ್ತೀವಿ ಸರ್. ಹಂಗಾಗಿರಲ್ಲ, ನಾನು ಹೇಳ್ತೀನಿ ನಮ್ ಪೊಲೀಸರು ನೋಡಿದ್ರೆ ನಾನು ಹಂಗಲ್ಲ ವಿತ್ ವ್ಯತ್ಯಾಸ ಬಂದೀನಿ. ಅವ್ರು ಜಿಲ್ಲಾ ರಕ್ಷಣಾ ವೇದಿಕೆಯವರು ಆಮೇಲೆ ಅದಾಯ್ತು ಇಲ್ಲಿ ಮಾತಾಡಕ್ ಹತ್ತೀವಿ. ಆ ಹತ್ರ ಇಲ್ಲಿ ಬಿಡ್ರಿ, ನಾವೆಲ್ಲ ಸರಿ ಮಾಡ್ತಂತ ಇನ್ನೊಂದೇನಪ್ಪ ಜಗ್ಗಲ್ ಅಂತಾನ, ನಾ ಸರಿ ಮಾಡ್ತೇನೆ ಈತನ ಅಂತಾನ. ಏ ಇನ್ ಮೇಲೆ ಯಾರು ಏನಾರು ಮಾಡ್ಕೊಳ್ರಿ, ಫ್ರೀ ಬಿಟ್ಟು ಬಿಟ್ಟು ಎಲ್ಲ ಅಂತ ಈ ಮಾತು ಅನ್ಬೇಕಲ್ಲ ಸರ್. ಅವ್ರ ಜನ ತಾವ್ ಹೇಳಿದ್ರು ಸರ್, ಮಾಡಿದ್ರೆ ಜನ ಸಹಕರಿಸಿದಾರೆ. ಅಲ್ರಿ 50 ಮಂದಿ ಫೋನ್ ಮಾಡ್ಯಾರ ಪೇಷಂಟ್ಸ್ ಅವ್ರು, ನೀವು ತಪ್ಪು ಮಾಡಿರಿ ಅನುಭವಿಸ್ರಿ ಅಂತ ಹೇಳಿ. ನಾ ನಿಮ್ಗೆ ಯಾರಿಗಾರು ಫೋನ್ ಮಾಡಿ ನಿನ್ಗೆ ಮಾಡಿನ ಹೇಳ್ರಿ. 1,000 ಜನ ಸೇರಿದ್ರು ಸರ್. ನಾನು ನಮ್ಮ ಮಹಾಂತೇಶ್ ಅವರು ನನಗೆಲ್ಲ ರಿಪೋರ್ಟ್ ಕೊಟ್ಟರು ಸರ್. ನಾನು ಅಲ್ಲಿ ಏನಾರ ಕೇಸ್ ಆದ್ರೆ ನಮ್ಗೆ ಬೇಕಾದ್ರೆ ಫೋನ್ ಮಾಡ್ತೀವಿ ಸತ್ಯ ಇತಿಹಾಸಗಳು ಎಲ್ಲ ಸತ್ಯ ಐತೆ ಅಂದ್ರು. ಆಯ್ತು ಬಿಡ ಅದ್ರಿಂದೆ. ಆಮೇಲೆ 50 ಮಂದಿ ಫೋನ್ ಮಾಡಿದ್ರು, ನನ್ ಸೇರ್ತಾರೆ ನಿನ್ ಸೇರ್ತಾರೆ 30 ಮಂದಿ ಮಾಡಿದ್ರೆ ಅದು ಅನುಭವಿಸ್ಬೇಕಪ್ಪ. ನೀವು ಮಾಡಿರಿ ನೀವು ಮುಂದೆ ಯಾರಿಗೆ ನೀವು ಇವತ್ತುವರೆಗೆ ಫೋನ್ ಮಾಡಿಲ್ಲ. ಫೋನ್ ಬಂದ್ರೆ ನಮ್ಗೆ ಅಟೆಂಡ್ ಮಾಡಕ್ಕೆ ಸರ್. ಫೋನ್ ಅಲ್ರಿ, ನಾನು ಮಾಡೋದಿದ್ರೆ ನಿಮ್ಗೆ ಮಾಡ್ತೀನಿ, ಇವರಿಗೆ ಮಾಡ್ತೀನಿ, ಯಾರಿಗಾರು ಮಾಡ್ತೀನಿ ಮಾಡಿ ಸರ್. ನಾನು ಮಾಡಿಲ್ಲ, ಸುಮ್ ಸುಮ್ಮನೆ ಮಾಡಕತ್ತಾರ ಸರ್, ನಮ್ದು ಅರ್ಜೆಂಟ್ ಐತೆ ಅಂತ ಹೇಳಿ ಹುಡುಗ ಹುಡುಗ ನೀನ್ ಯಾವ ಸರ್ ಎಲ್ಲ ಸಿಬ್ಬಂದಿ ಮತ್ತೊಂದು ಸರ್ ಕರೆಸಿ ರೈತರು. ನಾನು ನಿಮ್ಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೀನಿ, ಸಹಕಾರ ಇರ್ಲಿ ಸಾಹಿತಿ. ನಾವು ಹೊಲದಾಗ ಬೆಳೆಯಲ್ಲ, ಇತ್ತ ಕೊರೋನಾ, ಇತ್ತ ಔಷಧ ರೇಟ್ ಹೆಚ್ಚು, ಗೊಬ್ಬರದ ರೇಟ್ ಹೆಚ್ಚು, ಗ್ಯಾಸ್ ರೇಟ್ ಹೆಚ್ಚು, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚು, ಎಣ್ಣೆ ಕುಡಿಬೇಕು ರೈತರು. ಅದು ಒಂದೇ ಒಳಗಿ ಈಗ ಅದು ಒಂದು ಒಳಗ್ ನೋಡು ಅದನ್ನ ಈಗ ನಿಮ್ಗೆ ತಿಂಗಳ ಪಗಾರ ಇವತ್ತು ಇಲ್ಲಾಂದ್ರೆ ನಿಮ್ಗೆ ಹೆಚ್ಚಾಗುತ್ತೆ, ನಮಗೆ ಹೆಚ್ಚಾಗುತ್ತೆ. ಬರಗಾಲ ಬಂದು ಅವ್ರಿಗೆ ಹೆಚ್ಚಾಗಿಲ್ಲ ಪಗಾರ, ಅವ್ರಿಗೆಲ್ಲರ ಪಗಾರ. ನೀವು ರೈತರ ಮತ್ತೆ ಎಲ್ಲರೂ, ನೀವೇನು ಡೈರೆಕ್ಟ್ ಆಫೀಸರ್ ಮಾತ್ರ ಅಲ್ಲ ನೀವು, ನಮ್ಗೆ ಗೊತ್ತಿದೆ. ಆದ್ರೆ ಆ ರೈತರನ್ನ ಅದು ವಿಚಾರ ಮಾಡ್ಕೊಂಡು ನೀವು ಕೆಲಸ ಮಾಡಿ ಅಷ್ಟೇ. ಎಲ್ಲರೂ ಮಾಡಿ.